ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಮರನಾಥ ಗುಹೆ ತೆರೆಯುವ ಮೊದಲು ಅಮರನಾಥದಲ್ಲಿ ಹಾವುಗಳ ಗುಂಪೊಂದು ಕಾಣಿಸಿದೆ. ಸ್ನೇಹಿತರೆ, ಪ್ರತಿ ವರ್ಷವೂ ಜೂನ್ ತಿಂಗಳಿನಲ್ಲಿ ಅಮರನಾಥ ಯಾತ್ರೆ ಪ್ರಾರಂಭವಾಗುತ್ತದೆ. ಆದರೆ ಈ ಹಾವುಗಳ ಗುಂಪಿನ ಘಟನೆಯನ್ನು ಕ್ಯಾಮರಾದಲ್ಲಿ ನೋಡಿದರೆ ಮಾತ್ರ ನಿಮಗೆ ಭಯವೆನಿಸುತ್ತದೆ. ಕೇದಾರ್ನಾಥ್ ಆಲಯದ ಹಾಗೆಯೇ ಅಮರನಾಥ್ ಆಲಯವೂ ಕೂಡ ಅದರ ರಹಸ್ಯಗಳಿಂದಲೇ ಬಹಳ ಪ್ರಸಿದ್ಧಿಯಾಗಿದೆ. ಮಹಾದೇವನ ಈ ಎರಡೂ ಆಲಯಗಳಲ್ಲಿಯೂ ಕೂಡ ರಹಸ್ಯಗಳು ಮತ್ತು ಅದ್ಭುತಗಳು ಖಂಡಿತವಾಗಿಯೂ ಇದ್ದೇ ಇರುತ್ತವೆ. ಇಲ್ಲಿಯವರೆಗೂ ಯಾರೂ ಕೂಡ ಭೇದಿಸಲಾರದ ಅಮರನಾಥ್ ಗುಹೆಯ ರಹಸ್ಯಕ್ಕೆ ಸಂಬಂಧಿಸಿದ್ದು ಈ ಘಟನೆ. ಆದ್ದರಿಂದ ಆ ಘಟನೆ ಏನೆಂದು ಈ ದಿನದ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಅಮರನಾಥ ಮತ್ತು ಕೇದಾರನಾಥನ ಭಕ್ತರಾಗಿದ್ದರೆ ಹರಹರ ಮಹಾದೇವ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿರುವ ಅಮರನಾಥ್ ಪರ್ವತದ ಮೇಲಿರುವ ಅಮರನಾಥ ಗುಹೆ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಮಹಾದೇವನಿಗೆ ಅಂಕಿತವಾಗಿರುವ ಈ ಕ್ಷೇತ್ರ ಸುಮಾರು 5000 ವರ್ಷಗಳಿಗಿಂತಲೂ ಹಳೆಯದಾದ ಆಲಯ. ಪ್ರಧಾನವಾದ ಅಮರನಾಥ ಗುಹೆಯ ಒಳಗಡೆ ಶಿವಲಿಂಗದ ರೂಪದಲ್ಲಿ ಕಾಣಿಸುವ ಒಂದು ಮಂಜಿನ ಆಕೃತಿ ಇರುತ್ತದೆ. ಇದು ಮೇ ತಿಂಗಳಿನಿಂದ ಆಗಸ್ಟ್ ವರೆಗೂ ವೃದ್ಧಿಸುತ್ತಾ ಆನಂತರ ಕರಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಇದೇ ಗುಹೆಯಲ್ಲಿಯೇ ಆ ಪರಮಶಿವನು ತನ್ನ ದೈವಿಕ ಸಹಧರ್ಮಚಾರಿಣಿಯಾದ ಪಾರ್ವತೀದೇವಿಗೆ ಜೀವನ ರಹಸ್ಯ ಮತ್ತು ಸನಾತನದ ಬಗ್ಗೆ ವಿವರಿಸಿದ್ದಾರೆ. ಮತ್ತೆ ಅಕ್ಕಪಕ್ಕದಲ್ಲಿರುವ ಮಂಜಿನ ಆಕಾರಗಳು ಪಾರ್ವತಿ ಮತ್ತು ಗಣಪತಿಯವೋ ಎಂದು ನಂಬುತ್ತಾರೆ. ಮಧ್ಯಪ್ರದೇಶದ ನಿವಾಸಿಯಾದ ಅಮಿತ್ ಬಗ್ಗೆ ತಿಳಿಯೋಣ. ಈ ಅಮಿತ್ ಮಹಾದೇವನ ಪರಮ ಭಕ್ತ. ಮಹಾದೇವನೆಂದರೆ ಆತನಿಗೆ ಅಪಾರ ಭಕ್ತಿ ಮತ್ತು ವಿಶ್ವಾಸ. ಆ ಮಹಾದೇವನನ್ನು ಮೊದಲು ನೋಡಬೇಕೆಂದು ಆತನು ಸದಾ ಕಾಲ ಕೋರಿಕೊಳ್ಳುತ್ತಿದ್ದನು. ಅಮರನಾಥ ಆಲಯವನ್ನು ತೆರೆದ ತಕ್ಷಣ ದರ್ಶನ ಪಡೆಯಲು ಅನುಮತಿ ದೊರಕಿತು. ಅಮಿತ್ ವೃತ್ತಿಪರವಾಗಿ ನ್ಯಾಯವಾದಿ. ಕಳೆದ 12 ವರ್ಷಗಳಿಂದಲೂ ಆ ಭಗವಂತನಾದ ಅಮರನಾಥನನ್ನು ದರ್ಶಿಸಿದ ಮೊದಲ ವ್ಯಕ್ತಿ ಕೂಡ ಅಮಿತ್. ಪ್ರತಿ ವರ್ಷವೂ ಅಮರನಾಥಕ್ಕೆ ಹೋಗುತ್ತಿದ್ದ ಈ ಅಮಿತ್ ಆ ಗುಹೆಯ ಬಳಿ ಹಲವಾರು ಅದ್ಭುತಗಳನ್ನು ನೋಡುತ್ತಿದ್ದನು. ಈ ಗುಹೆ ವರ್ಷದ 6 ತಿಂಗಳು ಮುಚ್ಚಲ್ಪಟ್ಟಿರುತ್ತದೆ. ಆದರೆ ಜೂನ್ ತಿಂಗಳಿನಲ್ಲಿ ಅಮರನಾಥ ಆಲಯದ ದ್ವಾರಗಳನ್ನು ತೆರೆಯಲಾಗುತ್ತದೆ. ಅಲ್ಲಿರುವವರ ಜೊತೆ ಸೇರಿ ಅಮರನಾಥ ದ್ವಾರಗಳನ್ನು ತೆರೆಯಲು ಸ್ವತಃ ತಾನೂ ಕೂಡ ಸಹಕರಿಸಬೇಕೆಂದು ಅಮಿತ್ ಅಂದುಕೊಂಡನು. ಜೂನ್ 20 ಆಲಯ ದ್ವಾರಗಳನ್ನು ತೆರೆಯುತ್ತಾರೆ ಎಂದು ನಿರ್ಧಾರವಾಯಿತು. ಹಾಗೆಯೇ ಜೂನ್ 21 ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುತ್ತದೆ. ಆಲಯವನ್ನು ಸಂಪೂರ್ಣ ಶುಭ್ರಗೊಳಿಸಿ ಅಮರನಾಥ ಗುಹೆಯ ಬಾಗಿಲು ತೆರೆಯುವ ಸಮಯ ಬಂದಾಗ ಬಹಳ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ತೆರೆಯಲಾಗಲಿಲ್ಲ. ಆದರೆ ಮಾರನೇ ದಿನದಿಂದಲೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆಂದು ಭಾವಿಸಿದ ಅಲ್ಲಿದ್ದ ಭಕ್ತರು ಆಂದೋಲನಕ್ಕಿಳಿದರು. ಈಗ ದ್ವಾರಗಳನ್ನು ತೆರೆಯದಿದ್ದರೆ ಇಲ್ಲಿಗೆ ಬಂದ ಭಕ್ತರು ಹೇಗೆ ದರ್ಶನ ಪಡೆಯುತ್ತಾರೆ ಎಂದು ಕೇಳುತ್ತಿದ್ದರು. ಹಾಗೆಯೇ ಆ ದ್ವಾರಗಳನ್ನು ತೆರೆಯಲು ಬಹಳಷ್ಟು ಮಂದಿ ಪ್ರಯತ್ನ ಪಡುತ್ತಿದ್ದರು. ಅವರಲ್ಲಿ ಅಮಿತ್ ಕೂಡ ಒಬ್ಬರಾಗಿದ್ದರು. ಆದರೆ ಎಷ್ಟು ಪ್ರಯತ್ನಿಸಿದರೂ ಕೂಡ ದ್ವಾರ ಬಾಗಿಲು ಮಾತ್ರ ಓಪನ್ ಆಗಲೇ ಇಲ್ಲ. ಇನ್ನು ಕತ್ತಲಾಯಿತು. ಮಹಾದೇವನ ಅನುಮತಿ ನಮಗೆ ಸಿಗಲಿಲ್ಲ. ಮಹಾದೇವನು ಅನುಮತಿ ನೀಡಿದರೆ ಮಾತ್ರ ಈ ದ್ವಾರ ಬಾಗಿಲುಗಳು ತೆಗೆಯಲ್ಪಡುತ್ತವೆ. ಆದ್ದರಿಂದ ಮಾರನೇ ದಿನ ಮುಂಜಾನೆ ಪ್ರಯತ್ನಿಸೋಣವೆಂದು ಅಲ್ಲಿದ್ದ ಪೂಜಾರಿಗಳು ಭಕ್ತರಿಗೆ ಸಲಹೆಗಳನ್ನು ನೀಡಿದರು. ಅದೇ ಪ್ರಕಾರವಾಗಿ ಭಕ್ತರೆಲ್ಲರೂ ಹೊರಟು ಹೋದರು. ಆದರೆ ಅಮಿತ್ ಮಾತ್ರ ಅಲ್ಲಿಂದ ಹೋಗಲಿಲ್ಲ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಮೊಟ್ಟಮೊದಲೇ ಅಮರನಾಥನನ್ನು ದರ್ಶನ ಪಡೆಯಲೇಬೇಕೆಂದು ಹಠ ಹಿಡಿದುಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿ ಕೂತಿದ್ದರು. ನಾಳೆ ಈ ದ್ವಾರ ಬಾಗಿಲನ್ನು ತೆಗೆದಾಗ ಅಲ್ಲಿ 1000 ಮಂದಿ ಭಕ್ತರು ಇರುತ್ತಾರೆ ಎಂದು ಆಲೋಚಿಸುತ್ತಾ ಅಲ್ಲಿಯೇ ಕೂತಿದ್ದರು ಅಮಿತ್. ಎಲ್ಲರೂ ಹೊರಟು ಹೋದ ನಂತರ ಅಮಿತ್ ಟಾರ್ಚ್ ಹಾಕಿಕೊಂಡು ಕ್ಯಾಮರಾದೊಂದಿಗೆ ಅಮರನಾಥ್ ಗುಹೆಯ ಬಳಿ ಸೇರಿಕೊಂಡನು. ಈ ಸಾರಿ ಅಮರನಾಥನನ್ನು ದರ್ಶನ ಪಡೆದಾಗ ತನ್ನ ಕ್ಯಾಮರಾದಿಂದ ಸೆರೆ ಹಿಡಿದು ವರ್ಷಪೂರ್ತಿ ಪೂಜಿಸಬೇಕೆಂದು ಕೋರಿಕೊಂಡಿದ್ದನು. ಅಮರನಾಥ ಗುಹೆಯ ಬಳಿ ಬಂದ ನಂತರ ಬಹಳ ಸಂತೋಷಪಟ್ಟನು ಅಮಿತ್. ಆದರೆ ಏಕೆ ಈ ದಿನ ಈ ಗುಹೆಯ ಬಾಗಿಲುಗಳು ತೆರೆಯಲಾಗಲಿಲ್ಲ ಎಂದು ಆತಂಕಪಟ್ಟನು. ಮತ್ತು ಆತನೊಬ್ಬನೇ ಅಮರನಾಥ ಗುಹೆಯ ಬಾಗಿಲುಗಳನ್ನು ತೆರೆಯಲು ಪ್ರಯತ್ನಿಸಿದನು. ಮಂಜು ಕವಿದಿದ್ದರಿಂದ ಬಾಗಿಲುಗಳು ಗಟ್ಟಿಯಾಗಿವೆ ಎಂದು ಗ್ರಹಿಸಿದನು. ಆತನು ಒಂದು ದೊಡ್ಡದಾದ ಕಬ್ಬಿಣದ ಸಲಾಕೆಯಿಂದ ಅದನ್ನು ಒಡೆದನು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದುಕೊಂಡಿತು. ಅಮಿತ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಈ ದಿನ ಬೆಳಗ್ಗೆಯಿಂದ ಅಷ್ಟೊಂದು ಮಂದಿ ಭಕ್ತರು ಸೇರಿ ಈ ಬಾಗಿಲುಗಳನ್ನು ತೆರೆಯಲಾಗಲಿಲ್ಲ. ಆದರೆ ಒಬ್ಬನೇ ಏಕಾಂಗಿಯಾಗಿ ಆ ರಾತ್ರಿ ಆ ಬಾಗಿಲುಗಳನ್ನು ತೆರೆದಿದ್ದನು. ಅಮರನಾಥ ಗುಹೆಯನ್ನು ಈಗಾಗಲೇ 6 ತಿಂಗಳಿಂದ ಮುಚ್ಚಿ ಹಾಕಿದ್ದರಿಂದ ಪೂರ್ತಿಯಾಗಿ ಕತ್ತಲಾಗಿದೆ. ಟಾರ್ಚ್ ಸಹಾಯದಿಂದ ಅಮಿತ್ ಆ ಗುಹೆಯೊಳಗೆ ಹೋಗಿ ಯಾರಿಗೂ ತಿಳಿಯದೆ ಅಮರನಾಥನನ್ನು ಮೊಟ್ಟಮೊದಲ ದರ್ಶನ ಪಡೆಯಬೇಕೆಂದುಕೊಂಡನು. ಆನಂತರ ಅಮಿತ್ ಆ ಭಗವಂತನ ಬಳಿ ಜ್ಯೋತಿ ಬೆಳಗಿದನು.
ಆಗ ಆ ಗುಹೆಯಿಂದ ಸರ್ಪಗಳ ಗುಂಪೊಂದು ಹೊರಗಡೆ ಬರಲು ಪ್ರಾರಂಭಿಸಿತು. ಬಾಗಿಲು ತೆಗೆಯುತ್ತಿದ್ದಂತೆ ಆ ಹಾವುಗಳ ಗುಂಪು ಆಲಯದೊಳಗೆ ಬಂದು ಬಿಟ್ಟವು. ಈ ದೃಶ್ಯವನ್ನು ನೋಡಿದ ಅಮಿತ್ ಶಾಕಾದನು ಮತ್ತು ಭಯಪಟ್ಟನು. ಅಮರನಾಥ್ ಗುಹೆಯಿಂದ ಸ್ವಲ್ಪ ದೂರವಾಗಿ ಹೋದನು. ಸರಿಸುಮಾರು ಅರ್ಧ ಗಂಟೆಯವರೆಗೂ ಆ ಗುಹೆಯಿಂದ ಹಾವುಗಳು ಹೊರಗೆ ಬರುತ್ತಲೇ ಇದ್ದವು. ಈ ದೃಶ್ಯವನ್ನು ನೋಡಿದ ನಂತರ ಅಮಿತ್ ಮತ್ತಷ್ಟು ಭಯಬಿದ್ದಿದ್ದನು. ಈಗ ಅಮರನಾಥನ ಲಿಂಗವಿರುವ ಸ್ಥಳಕ್ಕೆ ಹೋಗುವ ಧೈರ್ಯ ಮಾಡಲಿಲ್ಲ ಅಮಿತ್. ತುಂಬಾ ಭಯಭೀತನಾಗಿ ಹಿಂತಿರುಗಿ ಬಂದಿದ್ದನು. ಈ ದೃಶ್ಯಗಳೆಲ್ಲವೂ ಅಮಿತ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದವು. ಮಾರನೇ ದಿನ ಮುಂಜಾನೆ ಬಹಳ ಭಯದಿಂದಲೇ ಅಮಿತ್ ಅಮರನಾಥ್ ಗುಹೆಯ ಬಳಿ ಬಂದನು. ಹಿಂದಿನ ದಿನದ ಹಾಗೆಯೇ ಈಗಲೂ ಭಕ್ತರೆಲ್ಲರೂ ಸೇರಿ ಅಮರನಾಥ ಗುಹೆಯ ದ್ವಾರ ಬಾಗಿಲುಗಳನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಇದನ್ನು ನೋಡಿದ ಅಮಿತ್ ಬಹಳ ಶಾಕ್ ಆಗಿದ್ದನು. ಏಕೆಂದರೆ ನಿನ್ನೆ ರಾತ್ರಿ ಬಾಗಿಲು ತೆರೆದದ್ದು ನಾನು, ಇದನ್ನು ತೆರೆಯಲು ಇಷ್ಟು ಶ್ರಮವೇ ಬೇಕಿಲ್ಲ. ಈಗ ಆತನಿಗೆ ಅದೆಲ್ಲವೂ ಕನಸು ಕಾಣಿದ ಹಾಗೆ ಅನಿಸಿತ್ತು. ನಿಧಾನವಾಗಿ ಅಮಿತ್ ಅಮರನಾಥ್ ಗುಹೆಯ ಬಳಿ ಸೇರಿಕೊಂಡನು. ಆತನು ಬಾಗಿಲು ತೆಗೆಯಲು ಪ್ರಯತ್ನಿಸುತ್ತಿದ್ದಂತೆಯೇ ಅದು ತೆರೆಯಲ್ಪಟ್ಟಿತು. ಆಗ ಎಲ್ಲರ ಮುಖಗಳಲ್ಲೂ ಆನಂದ ಕಾಣಿಸಿತು. ಸ್ವಲ್ಪ ಸಮಯದಲ್ಲಿಯೇ ಭಕ್ತರು ಹೆಚ್ಚಾಗಿದ್ದರು. ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಅಮರನಾಥನ ದರ್ಶನ ಪಡೆದು ಹಿಂತಿರುಗುತ್ತಿದ್ದರು. ಅಮಿತ್ ಸರದಿ ಬರುತ್ತಿದ್ದಂತೆಯೇ ಆಲಯದೊಳಗೆ ಹೆಜ್ಜೆ ಇಟ್ಟಾಗ ಆಶ್ಚರ್ಯಕ್ಕೆ ಗುರಿ ಮಾಡಿತ್ತು. ಸುತ್ತಲೂ ನೋಡುತ್ತಿದ್ದರೆ ಶುಭ್ರವಾಗಿ ಮತ್ತು ಸ್ವಚ್ಛವಾಗಿದೆ. ಅಲ್ಲಿ ಹಾವುಗಳು ಕಾಣಿಸಲಿಲ್ಲ, ಏನೂ ಇಲ್ಲ. ಆತನು ನೇರವಾಗಿ ಹೋಗಿ ಅಮರನಾಥನ ಲಿಂಗದ ಬಳಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸಿದನು. ಕಣ್ ತೆರೆದಾಗ ಮತ್ತೆ ಆ ಲಿಂಗದ ಮೇಲೆ ಸರ್ಪ ಕಾಣಿಸಿದ ಹಾಗೆ ಭಾಸವಾಯಿತು. ಆಗಲೂ ಕೂಡ ಭಯದಿಂದಲೇ ಆಲಯದಿಂದ ಹೊರಗೆ ಬಂದು ಬಿಟ್ಟನು ಅಮಿತ್. ಆನಂತರ ಅಮಿತ್ ಅಲ್ಲಿ ನಡೆದ ಪೂರ್ತಿ ಘಟನೆಯನ್ನು ಪೂಜಾರಿಗಳಿಗೆ ಹೇಳಿದನು. ಆ ರಾತ್ರಿ ಆಲಯದಲ್ಲಿ ನಡೆದ ಘಟನೆಯನ್ನು ಕ್ಯಾಮರಾದಲ್ಲಿ ಪೂಜಾರಿಗೆ ತೋರಿಸಿದನು. ಇದನ್ನು ನೋಡಿದಂತಹ ಪೂಜಾರಿಗಳು ನಗುತ್ತಾ, ನೀವು ಮಹಾದೇವನ ಪರಮ ಭಕ್ತರು, ನೀವು ಆ ಮಹಾದೇವನನ್ನು ನೋಡಬೇಕೆಂದು ಬಯಸಿದ್ದೀರಿ, ಆತನು ನಿಮಗೆ ದರ್ಶನ ನೀಡಿದ್ದಾನೆ. ಮಹಾದೇವನು ಸ್ವತಃ ಈ ಭೂಮಿಯ ಮೇಲೆ ಕಾಣಿಸಲಾರನು, ಆದರೆ ಆತನು ತನ್ನ ಭಕ್ತರಿಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿ ಕಾಣಿಸುತ್ತಾನೆ. ನಿಮಗೆ ಸರ್ಪದ ರೂಪದಲ್ಲಿ ದರ್ಶನ ನೀಡಿದ್ದಾರೆ ಎಂದು ಹೇಳಿದರು. ಪೂಜಾರಿಯ ಈ ಮಾತುಗಳನ್ನು ಕೇಳಿದ ಅಮಿತ್ ಬಹಳ ಸಂತೋಷಪಟ್ಟನು. ಆತನು ಮತ್ತೆ ಅಮರನಾಥ ಗುಹೆಯೊಳಗೆ ಹೋಗಿ ಮತ್ತೊಂದು ಬಾರಿ ಆ ಮಹಾದೇವನ ಲಿಂಗ ದರ್ಶನವನ್ನು ಪಡೆದನು. ಈ ಘಟನೆಯ ನಂತರ ಅಮಿತ್ ಹಾವುಗಳನ್ನು ಕಂಡರೆ ಭಯಬೀಳುತ್ತಿರಲಿಲ್ಲ. ಆ ಮಹಾದೇವನನ್ನು ಪೂಜಿಸುವ ಮತ್ತು ಮನಸಾರೆ ಆರಾಧಿಸುವ ಭಕ್ತರಿಗೆ ಮಹಾದೇವನು ಯಾವುದೋ ಒಂದು ರೂಪದಲ್ಲಿ ದರ್ಶನ ನೀಡುತ್ತಿರುತ್ತಾನೆ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸನಾಥನು ಅಮರನಾಥ ಗುಹೆಯಲ್ಲಿಯೇ ಪಾರ್ವತಿದೇವಿಗೆ ಅಮರತ್ವ ಮಂತ್ರವನ್ನು ವಿವರಿಸಿದ್ದರು. ಪರಮೇಶ್ವರನು ಪಾರ್ವತಿದೇವಿಗೆ ಅಮರತ್ವದ ಬಗ್ಗೆ ವಿವರಿಸುವ ಸಮಯದಲ್ಲಿ ಆ ಗುಹೆಯಲ್ಲಿ ಎರಡು ಪಾರಿವಾಳಗಳು ಕೂಡ ಅದನ್ನು ಕೇಳಿಸಿಕೊಂಡವಂತೆ. ಆದ್ದರಿಂದಲೇ ಆ ಜೋಡಿ ಪಾರಿವಾಳಗಳು ಇಂದಿಗೂ ಕೂಡ ಆ ಗುಹೆಯಲ್ಲಿ ಸಜೀವವಾಗಿವೆ. ಶಿವಯ್ಯ ಹೇಳುವ ಅಮರತ್ವ ರಹಸ್ಯವನ್ನು ಕೇಳಿದವರಿಗೆ ಮರಣವೆನ್ನುವುದು ಎಂದಿಗೂ ಸಂಭವಿಸುವುದಿಲ್ಲ. ಪರಮೇಶ್ವರನು ಮೂರನೇ ಕಣ್ಣು ತೆರೆದಾಗ ಏರ್ಪಾಡಾಗುವಂತಹ ಅಗ್ನಿಯಿಂದ ಆ ಗುಹೆ ಏರ್ಪಾಡಾಗಿದೆ ಎಂದು ಪುರಾಣಗಳ ಮೂಲಕ ತಿಳಿಯುತ್ತದೆ. ಅಲ್ಲಿರುವ ಶಿವಲಿಂಗ ಸಹಜವಾಗಿ ಬೆಳೆಯುತ್ತದೆ. ಹಾಗೆಯೇ ಅಮರನಾಥ ಗುಹೆಯಲ್ಲಿರುವ ಲಿಂಗವನ್ನು ಸ್ವಯಂಭುಲಿಂಗ ಎಂದು ಕರೆಯುತ್ತಾರೆ. ಆ ಪರಮೇಶ್ವರನು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಎಂಬ ಪಂಚಭೂತಗಳನ್ನು ಇಲ್ಲಿಯೇ ಬಿಟ್ಟಿದ್ದಾರೆಂದು, ಆದ್ದರಿಂದಲೇ ಈ ಪ್ರಾಂತ್ಯವನ್ನು ಪಂಚತರಣಿ ಎಂದು ಕರೆಯುತ್ತಾರೆಂದು ಸ್ಥಳ ಪುರಾಣಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಪರಮಶಿವನು ಅಮರನಾಥ ಗುಹೆಯಲ್ಲಿ ಜಲರೂಪದಲ್ಲಿ ದರ್ಶನ ಕೊಡುತ್ತಾನೆಂದು ಭಕ್ತರ ಅಪಾರ ನಂಬಿಕೆ ಇದೆ. ಈ ಹಿಮಲಿಂಗವನ್ನು ದರ್ಶನ ಪಡೆಯಲು ಪ್ರತಿ ವರ್ಷವೂ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ. ಅಮರನಾಥ ಗುಹೆಗೆ ಸೇರಿಕೊಳ್ಳುವ 6 ಕಿಲೋಮೀಟರ್ ದೂರದಲ್ಲಿ 5 ಪ್ರಾಂತ್ಯಗಳನ್ನು ಪಂಚಭೂತಗಳ ಹೆಸರಿನಿಂದ ಕರೆಯುತ್ತಾರೆ. ಅಮರನಾಥ ಗುಹೆಯ ಬಳಿ ಪ್ರವಹಿಸುವ ಪಂಚ ನದಿಗಳು ಶಿವನ ಜುಟ್ಟಿನಿಂದ ಪ್ರವಹಿಸುತ್ತವೆ ಎಂದು ನಂಬುತ್ತಾರೆ. ಅಮರನಾಥ ಗುಹೆಯಲ್ಲಿನ ಶಿವಲಿಂಗದ ಬಳಿಯಿಂದ ಸದಾಕಾಲ ನೀರು ಹರಿಯುತ್ತಲೇ ಇರುತ್ತದೆ. ಆದರೆ ಈ ನೀರು ಎಲ್ಲಿಂದ ಪ್ರಾರಂಭವಾಗುತ್ತದೆ ಮತ್ತು ಹೇಗೆ ಬರುತ್ತದೆ ಎಂಬುದು ಮಾತ್ರ ಇಂದಿಗೂ ಮಿಸ್ಟ್ರಿಯಾಗಿ ಉಳಿದು ಹೋಗಿದೆ. ಈ ಅಮರನಾಥ ಗುಹೆ ಸರಿಸುಮಾರು 5000 ವರ್ಷಗಳಿಗಿಂತಲೂ ಹಳೆಯದು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹರಹರ ಮಹಾದೇವ.